ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ ವಾಂಗಿಬಾತನ್ನು ಯಾವ ರೀತಿ ರುಚಿಕರವಾಗಿ ಮಾಡ್ಬೋದು, ವಾಂಗಿಬಾತ್ ಮಾಡೋದಕ್ಕೂ ಮೊದಲೇ ವಾಂಗಿಬಾತ್ ಪೌಡ್ರು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ಈ ಮೊದಲೇ ವಾಂಗಿಬಾತ್ ಪೌಡ್ರು ಮತ್ತು ವಾಂಗಿಬಾತ್ ಮಾಡಿದ್ದೀವಿ, ಆದರೂ ಬಹಳ ರಿಕ್ವೆಸ್ಟ್ ಬರ್ತಾ ಇತ್ತು. ಆದ ಕಾರಣ ಈ ಒಂದೇ ವಿಡಿಯೋದಲ್ಲಿ ವಾಂಗಿಬಾತ್ ಪೌಡರು ಹಾಗೆ ವಾಂಗಿಬಾತ್ ಗೊಜ್ಜನ್ನು ಸಹ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಬಹಳ ಸೊಗಸಾದ ರೆಸಿಪಿಗಳಿವು. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗಿದ್ರೆ ಮೊದಲಿಗೀಗ ವಾಂಗಿಬಾತ್ ಪುಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ವಾಂಗಿಬಾತ್ ಪುಡಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು 100 ಗ್ರಾಮಷ್ಟು ಖಾರದ ಮೆಣಸಿನಕಾಯಿನ ತೊಗೊಂಡಿದ್ದೀವಿ, ಹಾಗೆ 100 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ ಕಾಳು 100 ಗ್ರಾಮಷ್ಟು, ಕಡಲೆಬೇಳೆ 100 ಗ್ರಾಮಷ್ಟು, ಉದ್ದಿನಬೇಳೆ 100 ಗ್ರಾಮ್, ಗಸಗಸೆ 4 ಟೇಬಲ್ಸ್ಪೂನ್, ಊಟದಕ್ಕಿ 2 ಟೇಬಲ್ಸ್ಪೂನಷ್ಟು, ಏಲಕ್ಕಿಕಾಯಿ 8, ಸ್ಟಾರ್ ಮಸಾಲ ಹೂವು 4, ಲವಂಗ 8, ಜಾಕಾಯಿ 1, ಚಕ್ಕೆ 5 ಇಂಚಷ್ಟು, ಮೆಂತ್ಯ 4 ಟೇಬಲ್ಸ್ಪೂನ್, 1 ಟೀ ಚಮಚದಷ್ಟು ಇಂಗು. ಇದಿಷ್ಟು ವಾಂಗಿಬಾತ್ ಪುಡಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ವಾಂಗಿಬಾತ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈ ರೀತಿ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ ಮೊದಲಿಗೆ ನಾವು ಖಾರದ ಮೆಣಸಿನಕಾಯಿನ ಹುರ್ಕೊಳ್ತೀವಿ. ಈ ರೀತಿ ಮೆಣಸಿನಕಾಯಿನ ಬಾಂಡ್ಲಿಗೆ ಸೇರಿಸಿದ ನಂತರ 1 ಟೀಸ್ಪೂನಷ್ಟು ಎಣ್ಣೆನ ಮೆಣಸಿನಕಾಯಿಗೆ ಈ ರೀತಿ ಮೇಲೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಮೆಣಸಿನಕಾಯಿಗೆ ಎಣ್ಣೆನ ಸೇರಿಸಿ ಹುರಿಯೋದ್ರಿಂದ ಘಾಟು ಹೆಚ್ಚು ಬರೋಲ್ಲ, ಮತ್ತು ಮೆಣಸಿನಕಾಯಿ ಕ್ರಿಸ್ಪಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಮೆಣಸಿನಕಾಯಿನ ನಾವು ತೊಟ್ಟು ತೆಗೆದಿರೋ ಹಾಗೆ ಹುರಿತಾ ಇದ್ದೀವಿ. ನೀವು ಬೇಕಿದ್ರೆ ಹುರಿದಾದ ನಂತರ ತೊಟ್ಟನ್ನು ತೆಗಿಬೋದು, ಇಲ್ಲಾಂದರೆ ಹಾಗೆಯೇ ಈ ಮೆಣಸಿನಕಾಯಿನ ಪುಡಿ ಮಾಡ್ಕೋಬೋದು. ಯಾಕೆಂತಂದರೆ ತೊಟ್ಟಲ್ಲೂ ಸಹ ಖಾರದ ಅಂಶ ಇರುತ್ತೆ. ನಾವೇನಾದ್ರು ತೊಟ್ಟು ಬಿಡಿಸ್ಬಿಟ್ರೆ ಈ ಮೆಣಸಿನಕಾಯಿ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಒಳಗಡೆ ಇರ್ತಕ್ಕಂಥ ಖಾರದ ಬೀಜ ಎಲ್ಲ ಉದುರೋಗುತ್ತೆ. ಈ ಮೆಣಸಿನಕಾಯಿನ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀವಿ. ಈ ರೀತಿ ಲೋ ಫ್ಲೇಮಲ್ಲಿ 1-2-3 ನಿಮಿಷ ಮೆಣಸಿನಕಾಯಿನ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ಲೋ ಫ್ಲೇಮಲ್ಲೇ ಖಾರದ ಮೆಣಸಿನಕಾಯಿನ 2-3 ನಿಮಿಷ ನಾವು ಹುರಿದಾಯಿತು. ಈ ಹುರಿದಂಥ ಈ ಮೆಣಸಿನಕಾಯಿನೀಗ ಮತ್ತೊಂದು ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಖಾರದ ಮೆಣಸಿನಕಾಯಿನ ಹುರಿದಾದ ನಂತರ ಅದೇ ರೀತಿಯಾಗಿ ನಾವು ಬ್ಯಾಡಗಿ ಮೆಣಸಿನಕಾಯಿನ ಸಹ ಹುರ್ಕೋಬೇಕಾಗತ್ತೆ. ಈಗ ಈ ರೀತಿಯಾಗಿ ಬ್ಯಾಡಗಿ ಮೆಣಸಿನಕಾಯಿನ ಬಾಂಡ್ಲಿಗೆ ಸೇರಿಸಾದ ನಂತರ ಅದೇ ರೀತಿಯಾಗಿ 1 ಟೀಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ಒಂದು ಬ್ಯಾಡಗಿ ಮೆಣಸಿನಕಾಯಿನ 3-4 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಡಗಿ ಮೆಣಸಿನಕಾಯಿನ ನಾವು 3-4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಾಯಿತು. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹುರಿಯೋದ್ರಿಂದ ಮೆಣಸಿನಕಾಯಿ ಎಲ್ಲ ಕಡೆಗೂ, ಜೊತೆಗೆ ಎಲ್ಲ ಮೆಣಸಿನಕಾಯಿನೂ ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇದನ್ನು ಸಹ ಖಾರದ ಮೆಣಸಿನಕಾಯಿ ಸೇರಿಸಿದಂಥ ಬಾಂಡ್ಲಿಗೆ ಸೇರಿಸ್ಕೊಳ್ಳೋಣ. ಈಗ ಬ್ಯಾಡಗಿ ಮೆಣಸಿನಕಾಯಿನ ಹುರಿದಾದ ನಂತರ ಈಗ 100 ಗ್ರಾಮಷ್ಟು ಧನಿಯಾ ಕಾಳನ್ನು ಬಾಂಡ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಧನಿಯಾ ಕಾಳನ್ನು 3-4 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ. ಧನಿಯಾ ಕಾಳು ಬಹಳ ಬೇಗ ನಾವು ಹುರ್ಕೋಬೋದು. ಈ ಧನಿಯಾ ಕಾಳು ಹುರಿತಾ ಇರಬೇಕಾದ್ರೆ ಚಿಟಪಟ ಸೌಂಡ್ ಬರುತ್ತೆ, ಮತ್ತು ಆ ಧನಿಯಾ ಕಾಳು ಕಂಪ್ಲೀಟಾಗಿ ಹುರಿದಾದ ನಂತರ ಒಂದು ರೀತಿಯಾದಂಥ ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಧನಿಯಾ ಕಾಳು ಹುರಿದಾಗಿದೆ ಅಂತೇಳಿ. ಈ ಧನಿಯಾ ಕಾಳನ್ನು ಲೋ ಫ್ಲೇಮಲ್ಲೇ ಹುರಿಯೋದನ್ನು ಮರಿಬೇಡಿ. ಈ ಧನಿಯಾ ಕಾಳನ್ನ ಈಗ ಕಂಪ್ಲೀಟಾಗಿ ನಾವು 3-4 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಾಯಿತು. ಘಮ ಘಮ ಅಂತ ಒಂದು ಪರಿಮಳ ಬರ್ತಾ ಇದೆ ಆ ಧನಿಯಾ ಕಾಳಿನ ಒಂದು ಸುವಾಸನೆ. ಈಗ ನಾವು ಹುರಿದಂಥ ಧನಿಯಾ ಕಾಳನ್ನು ಬಾಂಡಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಧನಿಯಾ ಕಾಳನ್ನು ಹುರಿದಾದ ನಂತರ ನಾವೀಗ ಕಡಲೆಬೇಳೆನ ಹುರ್ಕೋಬೇಕಾಗತ್ತೆ. ನಂತರ ಈಗ 100 ಗ್ರಾಮಷ್ಟು ಕಡಲೆಬೇಳೆನ ಬಾಂಡಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಕಡಲೆಬೇಳೆನ ಲೋ ಫ್ಲೇಮಲ್ಲೇ 3-4 ನಿಮಿಷ ಹುರ್ಕೋಬೇಕು. ಇದೆಲ್ಲ ಸ್ವಲ್ಪ ಬಿಸಿಯಾದ ನಂತರ, ಅಂದರೆ ಹುರಿದಾದ ನಂತರ ಸ್ವಲ್ಪ ಕೆಂಪಾಗುತ್ತೆ, ಅಲ್ಲಿವರೆಗೂ ನಾವು ಈ ಕಡಲೆಬೇಳೆನ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಬೇಳೆನ ಹುರಿದಾಗಿದೆ, ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ. ಈ ಒಂದು ಹಂತದವರೆಗೂ ನಾವು ಕಡಲೆಬೇಳೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಬೇಳೆನ ಹುರಿದಾದ ನಂತರ ನಾವೀಗ ಉದ್ದಿನಬೇಳೆನ ಹುರ್ಕೊಳ್ತಾ ಇದ್ದೀವಿ. ಉದ್ದಿನಬೇಳೆನೂ ಸಹ ಲೋ ಫ್ಲೇಮಲ್ಲೇ 3-4 ನಿಮಿಷ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಉದ್ದಿನಬೇಳೆ ಹುರಿದಾದ ನಂತರ ಈ ಒಂದು ಬಣ್ಣಕ್ಕೆ ತಿರುಗುತ್ತೆ. ಈ ಬಣ್ಣ ಬರೋವರೆಗೂ ನಾವು ಉದ್ದಿನಬೇಳೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಈಗ ಗಸಗಸೆನ ಹುರ್ಕೊಳ್ತಾ ಇದ್ದೀವಿ. ಗಸಗಸೆ ನೀವು ಬಹಳ ಬೇಗ ಹುರ್ಕೋಬೋದು, ಏಕೆಂದರೆ ಬರೀ 1 ನಿಮಿಷದೊಳಗಡೆ ಗಸಗಸೆನ ಹುರ್ಕೋಬೋದು.
ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀವಿ. ನಾವೆಲ್ಲ ಪದಾರ್ಥನೂ ಬೇರೆ ಬೇರೆಯಾಗಿ ಹುರ್ಕೊಳ್ತಾ ಇದ್ದೀವಿ, ಯಾಕಂದರೆ ಒಂದೊಂದು ಪದಾರ್ಥನೂ ಒಂದೊಂದು ಸಮಯ ತೊಗೊಳುತ್ತೆ ಹುರ್ಕೊಳ್ಳೋದಕ್ಕೆ. ಆದ ಕಾರಣ ಸಪ್ರೇಟಾಗಿ ಹುರ್ಕೊಂಡ್ರೆ ಬಹಳ ಉತ್ತಮ. ನೀವಿಲ್ಲಿ ನೋಡ್ತಾ ಇರ್ಬೋದು, ಗಸಗಸೆನೂ ಹುರಿತಾ ಇದ್ದಾಗೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಸ್ವಲ್ಪ ಕಂದು ಬಣ್ಣ ಬರುತ್ತೆ. ಅಲ್ಲಿವರೆಗೂ ನಾವು ಗಸಗಸೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಗಸಗಸೆನ ಹುರಿದಾಯಿತು, ಗಸಗಸೆನೂ ಸಹ ನಾವು ಮತ್ತೊಂದು ಬಾಣಲಿಗೆ ಸೇರಿಸ್ಕೊಳ್ಳೋಣ. ಈಗ ಗಸಗಸೆನ ಹುರಿದಾದ ನಂತರ ಊಟದಕ್ಕಿನ ಹುರ್ಕೊಳ್ತಾ ಇದ್ದೀವಿ. ಊಟದಕ್ಕಿನೂ ಸಹ ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಊಟದಕ್ಕಿನ ಹುರಿತಾ ಹುರಿತಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ಅಲ್ಲಿವರೆಗೂ ನಾವು ಅಕ್ಕಿನ ಹುರ್ಕೊಂಡ್ರೆ ಸಾಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಅಕ್ಕಿನ ಹುರಿದಾದ ನಂತರ ಸ್ವಲ್ಪ ಉಬ್ಬಿದೆ, ಒಂದು ರೀತಿ ಚಿಕ್ಕ ಕಡಲೆಪುರಿ ಥರ ಆಗುತ್ತೆ ಅಕ್ಕಿ, ಜೊತೆಗೆ ಸ್ವಲ್ಪ ಕಂದು ಬಣ್ಣನೂ ಬಂದಿದೆ. ಇಲ್ಲಿವರೆಗೂ ಅಕ್ಕಿನ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಹುರಿದಂಥ ಅಕ್ಕಿನೂ ಬಾಂಡೆಗೆ ಸೇರಿಸ್ಕೊಳ್ಳೋಣ. ನಂತರ ನಾವು ಮೆಂತ್ಯ ಕಾಳನ್ನು ಹುರ್ಕೊಳ್ತಾ ಇದ್ದೀವಿ. ಈ ಮೆಂತ್ಯ ಕಾಳನ್ನು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ, ಅಂದರೆ ಮೆಂತ್ಯ ಕಾಳು ಬಣ್ಣ ಬದಲಾಗುತ್ತೆ ಹುರಿದಾದ ನಂತರ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮೆಂತ್ಯ ಕಾಳನ್ನ ಬಹಳ ಬೇಗ ಅಂದರೆ ಒಂದು 30 ಸೆಕೆಂಡಿಂದ 1 ನಿಮಿಷದೊಳಗಡೆ ನಾವು ಹುರಿದಾಯಿತು. ಈಗ ಮೆಂತ್ಯ ಕಾಳನ್ನು ಬಾಂಡ್ಲಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಲವಂಗನೂ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ನಾವು ತೊಗೊಂಡಂಥ ಒಂದು ಜಾಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ಇದೆಲ್ಲದರ ಜೊತೆಗೆ ನಾವು ತೊಗೊಂಡಂಥ 5 ಇಂಚು ಚಕ್ಕೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಬಾಣ್ಲಿಗೆ ಸೇರಿಸಿದಂಥ ಈ ಎಲ್ಲ ಮಸಾಲ ಪದಾರ್ಥನೂ ಡ್ರೈ ಮಸಾಲ ಪದಾರ್ಥ ಆಗಿರೋದ್ರಿಂದ ಇದೆಲ್ಲ ಮೊದಲೇ ಕ್ರಿಸ್ಪಿಯಿಂದ ಕೂಡಿದೆ. ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ನಿಮಿಷ ಲೋ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡು ಈ ರೀತಿ ಹುರ್ಕೊಂಡ್ರೆ ಸಾಕು. ಈ ರೀತಿ ಪದಾರ್ಥನೆಲ್ಲ ನಾವು ಹುರ್ಕೊಂಡು ಕ್ರಿಸ್ಪಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ವಾಂಗಿಬಾತ್ ಪೌಡ್ರ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, 1 ನಿಮಿಷದಲ್ಲಿ ಈ ಡ್ರೈ ಮಸಾಲನೆಲ್ಲ ನಾವು ಹುರಿದಾಯಿತು. ನಾವು ವಾಂಗಿಬಾತ್ ಪುಡಿ ಮಾಡೋದಕ್ಕೆ ತೊಗೊಂಡಂಥ ಎಲ್ಲ ಪದಾರ್ಥನ ಈಗ ಹುರಿದು ಈ ಒಂದು ಬಾಣಲಿಗೆ ಸೇರಿಸಾಯಿತು. ಹಿಂಗಿನ ಪುಡಿನ ನಾವು ಹಾಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಹಿಂಗನ್ನು ಸೇರಿಸೋದ್ರಿಂದ ವಾಂಗಿಬಾತ್ ಪುಡಿ ಬಹಳ ಬೇಗ ಕೆಡಲ್ಲ, ಮತ್ತು ನಮಗೆ ಜೀರ್ಣ ಆಗೋದಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಹಿಂಗು ನಾವು ಒಟ್ಟಾರೆಯಾಗಿ ವಾಂಗಿಬಾತ್ ಪುಡಿ ಮಾಡೋದಕ್ಕೆ ತೊಗೊಂಡಂಥ ಎಲ್ಲ ಪದಾರ್ಥನೂ ನೀಟಾಗಿ ಹುರಿದು ಈ ಬಾಣಲಿಗೆ ಏನು ಸೇರಿಸಿದ್ದೀವಿ, ಇದನ್ನು ಪುಡಿ ಮಾಡಿದ್ರೆ 1/2 ಕೆಜಿಯಷ್ಟು ವಾಂಗಿಬಾತ್ ಪುಡಿ ರೆಡಿಯಾಗುತ್ತೆ. ನೀವೇನಾದರೂ ಈ ಒಂದು ಹುರಿದಂಥ ಪದಾರ್ಥನ ಮನೆಯಲ್ಲೇ ಮಿಕ್ಸಿ ಜಾರಲ್ಲೇ ಪುಡಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಪುಡಿ ಮಾಡ್ಕೋಬೇಕು. ಅಥವಾ ನೀವೇನಾದ್ರೂ ಹೊರಗಡೆ ರಾಗಿ ಮಿಲ್ಲಲ್ಲಿ ಪುಡಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಖಂಡಿತ ಈಗಲೇ ತೊಗೊಂಡೋಗ್ಬೋದು, ಏಕೆಂತಂದರೆ ಅಲ್ಲಿ ಹೋಗೋಷ್ಟೊತ್ತಿಗೆಲ್ಲ ತಣ್ಣಗಾಗಿರುತ್ತೆ. ಈ ರೀತಿಯಾದಂಥ ಹ್ಯೂಜ್ ಕ್ವಾಂಟಿಟಿನ ಮಿಕ್ಸಿ ಜಾರ್ಗಿಂತ ರಾಗಿ ಮಿಲ್ಲಲ್ಲಿ ಪುಡಿ ಮಾಡಿಸಿದ್ರೇ ಉತ್ತಮ. ನಾವಿದನ್ನು ರಾಗಿ ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಡು ಬರ್ತೀವಿ. ಪುಡಿ ಮಾಡಿದ ನಂತರ ನೋಡೋರಂತೆ ಯಾವ ಒಂದು ಮಟ್ಟಕ್ಕೆ ಕಲರ್ ಆಗ್ಬೋದು ಅಥವಾ ಒಂದು ಕನ್ಸಿಸ್ಟೆನ್ಸಿ ಆಗ್ಬೋದು ಬಂದಿದೆ ಅಂತೇಳಿ. ಈಗಿಲ್ಲಿ ನಾವು ಹುರಿದಂಥ ಎಲ್ಲ ಪದಾರ್ಥನೂ 10-15 ನಿಮಿಷ ತಣ್ಣಗಾಗಿಬಿಟ್ಟಿದ್ದೀವಿ. ಈಗ ಕಂಪ್ಲೀಟಾಗಿ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಓಕೆ ವೀಕ್ಷಕರೇ, ಈ ರೀತಿ ಪಾತ್ರೆಗೆ ಹುರಿದಂಥ ಎಲ್ಲ ಪದಾರ್ಥವನ್ನು ಸೇರಿಸಿದ ನಂತರ ಈಗ ಇದನ್ನು ನಾವು ಬಹಳ ನುಣ್ಣಿಗೆ ನೀಟಾಗಿ ಪುಡಿ ಮಾಡಿಸ್ಕೊಂಡು ಬರ್ತೀವಿ. ಪುಡಿ ಮಾಡಿದ ನಂತರ ನೋಡೋಣಂತೆ ಯಾವ ಒಂದು ರೀತಿ ಪುಡಿ ಹಾಗೆ ಬಣ್ಣ ಬಂದಿರುತ್ತೆ ಅಂತ. ಈಗಿಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ವಾಂಗಿಬಾತ್ ಪುಡಿ ಮಾಡೋದಕ್ಕೆ ಬೇಕಾದಂಥ ಹಾಗೆ ನಾವು ಹುರಿದಂಥ ಎಲ್ಲ ಪದಾರ್ಥನೂ ರಾಗಿ ಮಿಲ್ಲಲ್ಲಿ ನೀಟಾಗಿ ನುಣ್ಣಿಗೆ ಪುಡಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ಈ ಪುಡಿನ ಮತ್ತೊಂದು ಬಾಯಾಗ್ಲ ಇರತಕ್ಕಂಥ ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲರು ಲೈಟು ಡಾರ್ಕು ಎಲ್ಲ ಇದೆ. ಈ ರೀತಿಯಾಗಿ ಇಲ್ಲದೆ ನೀಟಾಗೆಲ್ಲನೂ ಒಂದೇ ಕಲರ್ ಬರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಬೆರೆಸಾದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ವಾಂಗಿಬಾತಿನ ಪುಡಿ ಬಹಳ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ವಾಂಗಿಬಾತ್ ಪುಡಿನ ನೀವು ನಿಮ್ಮ ಮನೆಯಲ್ಲಿ ಬಹಳ ಸುಲಭವಾಗಿ ಮಾಡ್ಕೋಬೋದು.
ಈ ಒಂದು ಪುಡಿಯ ವಿಶೇಷ ಏನಂದ್ರೆ, ನೀವು ಬೇಕಿದ್ರೆ ಪುಡಿನ ಬಿಸಿಬೇಳೆಬಾತ್ಗೂ ಸಹ ಉಪಯೋಗಿಸ್ಬೋದು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಕರೆಕ್ಟ್ ಆಗಿ ಯಾವ ರೀತಿಯಾಗಿ ವಾಂಗಿಬಾತ್ ಪುಡಿನ ತಯಾರು ಮಾಡ್ಬೋದು ಅಂತ. ಹಾಗಿದ್ರೆ ಬನ್ನಿ, ಈ ಪೌಡರ್ನ ಉಪಯೋಗಿಸಿ ಯಾವ ರೀತಿಯಾಗಿ ವಾಂಗಿಬಾತ್ ಗೊಜ್ಜನ್ನ ರೆಡಿ ಮಾಡಿ ವಾಂಗಿಬಾತ್ನ ರೆಡಿ ಮಾಡ್ಬೋದು ಅಂತ ಮುಂದೆ ನೋಡೋರಂತೆ. ಈಗ ನಾವು ತಯಾರು ಮಾಡಿದಂಥ ವಾಂಗಿಬಾತ್ ಪುಡಿನ ಉಪಯೋಗಿಸಿ ಯಾವ ರೀತಿ ವಾಂಗಿಬಾತ್ ಗೊಜ್ಜು ಮಾಡೋದು, ಹಾಗೆ ವಾಂಗಿಬಾತ್ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈಗ ನೋಡ್ಕೊಳ್ಳೋಣ. ವಾಂಗಿಬಾತ್ ಗೊಜ್ಜು ಮಾಡೋದಕ್ಕೋಸ್ಕರ 1/4 kg ಬದನೆಕಾಯಿ, ಅಂದರೆ ಬಿಳಿ ಉದ್ದನೆಯ ಬದನೆಕಾಯಿ 4-5 ಬದನೆಕಾಯಿನ ತಗೊಂಡಿದ್ದೀವಿ. ಹಾಗೆ ಈರುಳ್ಳಿ 2, ಟೊಮೆಟೊ ಹಣ್ಣು 1, ಮೆಂತ್ಯ ಸೊಪ್ಪು 1 ಹಿಡಿ, ಒಣಕೊಬ್ಬರಿ 1/2 cup, ಎಣ್ಣೆ 6 tablespoons, ವಾಂಗಿಬಾತ್ ಪೌಡರ್ 6 tablespoons, ಹಸಿ ಬಟಾಣಿ 1/2 cup ನಡತೆ, ನಿಂಬೆ ಹಣ್ಣು ಗಾತ್ರದಷ್ಟು, ಹುಣಸೆ ಹಣ್ಣು, ಕಡಲೆಬೇಳೆ 1 tablespoons, ಉದ್ದಿನಬೇಳೆ 1 tablespoons, ಸಾಸಿವೆ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ಅರಿಶಿನದ ಪುಡಿ ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಬ್ಯಾಡಗಿ ಮೆಣಸಿನಕಾಯಿ 2, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ವಾಂಗಿಬಾತ್ ಗೊಜ್ಜನ್ನು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ರುಚಿಕರವಾದಂತಹ ವಾಂಗಿಬಾತ್ ಗೊಜ್ಜು ಮಾಡೋದಕ್ಕೆ ಶುರು ಮಾಡಿ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೆ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ ಬಿಸಿಯಾದಂಥ ಬಾಂಡ್ಲಿಗೆ 6 tablespoons ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಸ್ವಲ್ಪ ಬಿಸಿಯಾಗಬೇಕು. ನಿಮ್ಮ ಇಚ್ಛಾನುಸಾರ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ಹಾಕ್ಕೊಂಡು ಈ ಒಂದು ವಾಂಗಿಬಾತ್ ಗೊಜ್ಜನ್ನ ಮಾಡ್ಕೋಬಹುದು. ಯಾಕೆಂದ್ರೆ ವಾಂಗಿಬಾತ್ ಗೊಜ್ಜು ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿರತಕ್ಕಂಥ ಪದಾರ್ಥಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟು ಎಣ್ಣೆ ಬೇಕಾಗುತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸಾಸಿವೆ ಸಿಡಿದಾದ ನಂತರ ಕಡಲೆಬೇಳೆನ ಸೇರಿಸ್ಕೋಬೇಕಾಗತ್ತೆ, ಹಾಗೆ ಜೊತೆಗೆ ಉದ್ದಿನಬೇಳೆ ಮತ್ತು ಚಿಟಿಕೆಯಷ್ಟು ಇಂಗು, ಹಾಗೆ 2 ಬ್ಯಾಡಗಿ ಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಈ ಪದಾರ್ಥನೆಲ್ಲ ಒಂದು 30 seconds ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ನಾವು ಈರುಳ್ಳಿನ ಸೇರಿಸಿ 1-2-3 ನಿಮಿಷ ಈರುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನ ಸೇರಿಸಿ 1-2 ನಿಮಿಷ ಏನು ಉರಿತಿರಲ್ಲ, ಈರುಳ್ಳಿ ಜೊತೆಗೇ ಫ್ರೈ ಮಾಡೋದಕ್ಕೋಸ್ಕರ ನಾವು ತೊಗೊಂಡಂಥ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಸೇರಿಸಾದ ನಂತರ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾ, ಜೊತೆಗೆ ಈರುಳ್ಳಿ ಹಾಗೆ ಮೆಂತ್ಯ ಸೊಪ್ಪನ್ನು 2-3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೂ ಸಹ ಇದನ್ನೆಲ್ಲ ಫ್ರೈ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 2-3 ನಿಮಿಷ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ನಾವು ಈರುಳ್ಳಿ ಹಾಗೆ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಾಯಿತು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1/2 cup ಅಳತೆಯ ಹಸಿ ಬಟಾಣಿನೂ ಸಹ ಸೇರಿಸಿ 1/2 kg ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿನೂ ಸಹ ಸೇರಿಸ್ಕೋಬೇಕಾಗತ್ತೆ. ಬದನೆಕಾಯಿನ ಕಟ್ ಮಾಡಿದ ನಂತರ ನೀರಲ್ಲಿ ಹಾಕಿಟ್ರೆ ಉತ್ತಮ, ಯಾಕೆಂದರೆ ಕಂದು ಬಣ್ಣ ಬರೋದಿಲ್ಲ. ಈ ರೀತಿ ಬದನೆಕಾಯಿನೂ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ನಾವು ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನು ಸೇರಿಸಿದ ನಂತರ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಮೀಡಿಯಂ ಫ್ಲೇಮಲ್ಲಿ ನಾವು ಸೇರಿಸಿದಂಥ ಈ ಪದಾರ್ಥನೆಲ್ಲ ಸರಿಸುಮಾರು 5-6 ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕಾಗತ್ತೆ. ನಾವು ವಾಂಗಿಬಾತನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ವಾಂಗಿಬಾತು ಮನೆಯಲ್ಲೇ ತಯಾರು ಮಾಡಿದಂಥ ವಾಂಗಿಬಾತ್ ಪೌಡ್ರಿಂದ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಟೊಮೆಟೊ ಹಣ್ಣು, ಬಟಾಣಿ ಹಾಗೆ ಬದನೆಕಾಯಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ 5-6 ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹಬೆಯಲ್ಲಿ. ಈಗ ಕರೆಕ್ಟಾಗಿ ಸರಿಸುಮಾರು 6 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಈ ಪದಾರ್ಥನೆಲ್ಲ ಬೇಯಿಸ್ಕೊಂಡಿದ್ದೀವಿ. ನೋಡ್ತಾ ಇದ್ರಲ್ಲ, ಈ ಒಂದು ಅದಕ್ಕೆ ಎಲ್ಲನೂ ಸಹ ಚೆನ್ನಾಗಿ ಬೆಂದಿದೆ. ಇನ್ನು ನಾವಿದನ್ನು ಸರಿಸುಮಾರು 6-7 ನಿಮಿಷ ಮತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೂ ಮೊದಲು ನಾವು ತೊಗೊಂಡಂಥ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿ ಚೆನ್ನಾಗಿ ನೀರಲ್ಲಿ ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ವಾಂಗಿಬಾತ್ಗೆ ಹುಳಿ ಬಹಳ ಮುಖ್ಯ ಆಗುತ್ತೆ, ಹಾಗೆ ಮನೆಯಲ್ಲೇ ತಯಾರು ಮಾಡಿದಂತಹ ವಾಂಗಿಬಾತ್ ಪೌಡರ್ನು ಸಹ ಸೇರಿಸಿ ಒಮ್ಮೆ ಚೆನ್ನಾಗಿ ಬೆರೆಸಬೇಕಾಗತ್ತೆ. ಈಗಾಗಲೇ ವಾಂಗಿಬಾತ್ ಗೊಜ್ಜಿನ ಪರಿಮಳ ಬರ್ತಾ ಇದೆ. ಖಂಡಿತ ಇನ್ನೂ 5-6 ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಹಬೆನಲ್ಲಿ ಬೇಯಿಸ್ಕೊಂಡ್ರೆ ವಾಂಗಿಬಾತ್ ಗೊಜ್ಜಿನ ಪರಿಮಳ ಮತ್ತಷ್ಟು ಹೆಚ್ಚುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಈಗಿಲ್ಲಿ ಹುಣಸೆಹಣ್ಣಿನ ನೀರು ಮತ್ತು ವಾಂಗಿಬಾತ್ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಬೆರೆಸಾಯಿತು.
ಕಂಪ್ಲೀಟ್ ಆಗಿ ಬೆಂದ ನಂತರ ನಮಗೆ ಈ ಒಂದು ಹದಕ್ಕೆ ವಾಂಗಿಬಾತ್ ಗೊಜ್ಜು ರೆಡಿ ಆಗಬೇಕು. ಆದ ಕಾರಣ ನಾವೀಗ ಒಂದು 100 ml ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ 100 ml ನಷ್ಟು ನೀರನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ವಾಂಗಿಬಾತ್ ಗೊಜ್ಜು ಯಾವ ಹದಕ್ಕೆ ಬೇಕೋ ಅದಕ್ಕೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಮತ್ತೆ ನಾವು ಒಂದು 6-7 ನಿಮಿಷ ಕುದಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸ್ಕೊಳ್ತೀವಿ. ನೀವು ಬೇಕಾದ್ರೆ ಒಂದು 2-3 ನಿಮಿಷ ಹೆಚ್ಚು ಬೇಕಾದ್ರೂ ಕುದಿಸ್ಕೋಬೋದು, ಯಾಕೆಂದರೆ ಬದನೆಕಾಯಿ ಚೆನ್ನಾಗಿ ಬೆಂದಷ್ಟು ರುಚಿ ಹೆಚ್ಚಾಗುತ್ತೆ. 2ನೇ ಬಾರಿ 6-7 ನಿಮಿಷ ಕುದಿಸ್ತಕ್ಕಂಥ ಈ ಸಮಯದಲ್ಲಿ ಒಂದು 4 ನಿಮಿಷ ಕಾಲ ಚೆನ್ನಾಗಿ ಕುದ್ದಿದೆ. ಈ ಸಂದರ್ಭದಲ್ಲಿ ನಾವೊಮ್ಮೆ ನೀಟಾಗಿ ಬೆರೆಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಹಂತಕ್ಕೆ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಇನ್ನು ನಾವು 3-4 ನಿಮಿಷ ಏನು ಕುದಿಸ್ಕೊಳ್ತೀವಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಬೇಕಿರೋ ಲಿಡ್ಡನ್ನು ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ವಾಂಗಿಬಾತ್ ಗೊಜ್ಜು. ಈಗಾಗಲೇ ನಾವು ಹಲವಾರು ರೀತಿಯಲ್ಲಿ ವಾಂಗಿಬಾತ್ ಮಾಡಿದ್ದೀವಿ ಅಂತ ಹೇಳಿದೆ. ಅದರ ಪ್ರಕಾರವಾಗಿ ರವಾ ವಾಂಗಿಬಾತ್ ಅಂದರೆ ರವೆಯನ್ನು ಉಪಯೋಗಿಸಿ ವಾಂಗಿಬಾತನ್ನು ಸಹ ಮಾಡಿದ್ದೀವಿ. ಮೇಲೆ ಐ ಬಟನ್ನಲ್ಲಿ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ರವೆಯಲ್ಲಿ ಯಾವ ರೀತಿ ವಾಂಗಿಬಾತ್ ಮಾಡೋದು ಅಂತ ನೀವು ವಿಡಿಯೋನ ನೋಡ್ಬೋದು. ನಂತರ ಇನ್ನೇನು ಸ್ಟೌವ್ನ ಆಫ್ ಮಾಡ್ತೀವಿ ಅಂತಕ್ಕಂಥ 2 ನಿಮಿಷ ಮೊದಲಾಗಿ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಒಣಕೊಬ್ಬರಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ವಾಂಗಿಬಾತ್ಗೆ ಒಣಕೊಬ್ಬರಿ ತುರಿನೂ ಸಹ ಬಹಳ ಟೇಸ್ಟ್ ಕೊಡುತ್ತೆ. ಈ ರೀತಿ ಒಣಕೊಬ್ಬರಿ ತುರಿನೂ ಸೇರಿಸಿ ಮಿಕ್ಸ್ ಮಾಡಿದ ನಂತರ 1-2 ನಿಮಿಷ ಬಿಸಿ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಓಕೆ ವೀಕ್ಷಕರೇ, ಈಗ ಟೋಟಲಾಗಿ ಕಂಪ್ಲೀಟಾಗಿ ಇಲ್ಲಿ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ, ಮತ್ತು ಫೈನಲಾಗಿ ಒಮ್ಮೆ ನೀಟಾಗಿ ಬೆರೆಸ್ಕೋಬೇಕಾಗತ್ತೆ. ಆ ಟೆಕ್ಸ್ಚರು ಮತ್ತು ಆ ಕಲರು ಇದನ್ನೆಲ್ಲ ನೋಡ್ತಾ ಇದ್ರೆ ತಮಗೆ ತಿಳಿದಿರ್ಬೋದು, ಇದು ಬಹಳ ಸೊಗಸಾಗಿ ಮೂಡಿ ಬಂದಂಥ ವಾಂಗಿಬಾತ್ ಗೊಜ್ಜು ಅಂದರೆ ಖಂಡಿತ ತಪ್ಪಾಗಲ್ಲ. ವಾಂಗಿಬಾತ್ ಗೊಜ್ಜನ್ನೇನೋ ಮಾಡಾಯಿತು, ಆದರೆ ರೈಸಿಗೆ ಮಿಕ್ಸ್ ಮಾಡಬೇಕಲ್ವಾ? ಬನ್ನಿ ಈಗ ವಾಂಗಿಬಾತ್ ಗೊಜ್ಜನ ರೈಸಿಗೆ ಸೇರಿಸಿ ಮಿಕ್ಸ್ ಮಾಡಿ ವಾಂಗಿಬಾತ್ ರೆಡಿ ಮಾಡಿಬಿಡೋಣ. ಇದರಲ್ಲಿ ಒಂದು ಮಜಾ ಏನಂದರೆ, ನೀವು ಖಾರ ಹೆಚ್ಚು ತಿನ್ನೋದಾದರೆ ಸ್ವಲ್ಪ ಹೆಚ್ಚು ಗೊಜ್ಜನ್ನು ಸೇರಿಸ್ಕೋಬೇಕಾಗತ್ತೆ. ನೀವು ಖಾರ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಗೊಜ್ಜನ್ನು ಕಮ್ಮಿ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಅವರವರ ಟೇಸ್ಟ್ಗೆ ಅನುಗುಣವಾಗಿ ನಾವು ಈ ಗೊಜ್ಜನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ನಿಮಗೆ ತಕ್ಕಂತೆ ಸಿಗುತ್ತೆ. ಈ ರೀತಿಯಾಗಿ ವಾಂಗಿಬಾತ್ ಮಾಡಬೇಕಾದ್ರೆ ಅನ್ನ ಬಹಳ ಉದ್ದುದ್ರಾಗಿ ಮಾಡ್ಕೋಬೇಕಾಗತ್ತೆ. ಆ ರೀತಿ ಉದ್ದುದ್ರಾಗಿ ನೀವು ಅನ್ನ ಮಾಡ್ಕೋಬೇಕಂದ್ರೆ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಯಾವ ರೀತಿ ಉದ್ದುದ್ರಾಗಿ ಅನ್ನ ಮಾಡ್ಕೊಳ್ಳೋದು ಅಂತಲೂ ನೀವು ಕಲ್ತ್ಕೋಬೋದು. ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಗೊಜ್ಜನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ಒಮ್ಮೆಗೆ ಹೆಚ್ಚು ಗೊಜ್ಜನ್ನು ಸೇರಿಸಿ ಮಿಕ್ಸ್ ಮಾಡೋಕೆ ಹೋಗಬೇಡಿ. ಈ ರೀತಿ ಗೊಜ್ಜನ್ನು ಸೇರಿಸಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಬೇಕಾದಂಥ ಅದಕ್ಕೆ ಕಲಿಸ್ಕೊಂಡ್ಬಿಟ್ರೆ ಸೂಪರ್ ಆದಂತಹ ವಾಂಗಿಬಾತ್ ರೆಡಿ ಆದಂಗೆ ಲೆಕ್ಕ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಸೇರಿಸಿ ಕಂಪ್ಲೀಟಾಗಿ ಈಗ ಅನ್ನದ ಜೊತೆ ಬೆರೆಸಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದರ ರುಚಿ ಇನ್ನೂ ಹೆಚ್ಚಬೇಕಂತಂದರೆ ನೀವು ಸ್ವಲ್ಪ ತುಪ್ಪನ ಬೇಕಿದ್ರೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಬೋದು. ಇದು ನಿಮಗೆ ಆಪ್ಷನಲ್ಲು, ಖಂಡಿತ ರುಚಿ ಬಹಳ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ತುಪ್ಪನೂ ಸೇರಿಸ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಸೇರಿಸ್ಕೊಳ್ಳಿ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ವಾಂಗಿಬಾತ್ ನೋಡೋದಕ್ಕೂ ಬಹಳ ಮಜಬೂತಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಕಂಪ್ಲೀಟಾಗಿ ಇಲ್ಲಿ ವಾಂಗಿಬಾತ್ ರೆಡಿ ಇದೆ, ತಿನ್ನೋದಕ್ಕೆ ಸಿದ್ಧವಾಗಿದೆ. ಹಾಗಿದ್ರೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ವಾಂಗಿಬಾತ್ ಪೌಡರ್ನ ಹಾಗೆ ಗೊಜ್ಜನ್ನು ಒಮ್ಮೆ ಮಾಡಿ ನೋಡಿ, ಇದರ ರುಚಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ವಾಂಗಿಬಾತ್ ಗೊಜ್ಜು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇವರಿಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.